ಬಹುನಿರೀಕ್ಷಿತ ಸ್ವದೇಶಿ ಕೊರೋನಾ ವ್ಯಾಕ್ಸಿನ್ ನೀಡುವುದಕ್ಕೆ ಅಥಣಿ ಪಟ್ಟಣದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಉದ್ಘಾಟನೆ ನೆರವೇರಿಸಿದರು. ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 100 ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆ ನೀಡಲಾಗುತ್ತದೆ. ಇದರಲ್ಲಿ ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತೆಯರು ಡಿ ದರ್ಜೆ ಕೊರೋನಾ ವಾರಿಯರ್ಸ್ಗಳಿಗೆ ಮೊದಲ ಹಂತವಾಗಿ ಲಸಿಕೆ ನೀಡಲಾಗುತ್ತದೆ. ಅಥಣಿ ಸಮುದಾಯದ ಆಸ್ಪತ್ರೆಯಲ್ಲಿ ಮೊದಲಿಗೆ ಮಂಜುನಾಥ್ ಬಸವರಾಜ್ ನೂಲಿ ಎಂಬುವವರು ಕೋವ್ಯಾಕ್ಸಿನ್ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಅವರು ಮಾತನಾಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 13 ಕೇಂದ್ರ ಕಡೆ ಲಸಿಕೆಯನ್ನು ನೀಡಲಾಗುತ್ತದೆ. ಒಂದು ಕೇಂದ್ರದಲ್ಲಿ 100 ಲಸಿಕೆ ನೀಡಲಾಗುತ್ತದೆ. ಅದರಲ್ಲೂ ಮೊದಲಿಗೆ ಡಿ ದರ್ಜೆ ಕೊರೋನಾ ವಾರಿಯರ್ಸ್ಗಳಿಗೆ ಕೋವ್ಯಾಕ್ಸಿನ್ ನೀಡಲಾಗುತ್ತದೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಯಲ್ಲಿ 13 ಕೇಂದ್ರಗಳಲ್ಲಿ ಇವತ್ತು ಲಸಿಕೆಯನ್ನು ಕೊಡುವ ಕೆಲಸ ಪ್ರಾರಂಭ ಇವತ್ತು ಆಗಿದೆ, ಎಲ್ಲ ಕಡೆಯೂ ಆಗಿದೆ. ನಾನು ಅಥಣಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಇದಕ್ಕೆ ಇಲ್ಲಿ ಬಂದಿದ್ದೆ, ಅದಕ್ಕೋಸ್ಕರ ನಾನು ಇಲ್ಲಿ ಅಥಣಿಯಿಂದ ಇದನ್ನು ಆರಂಭ ಮಾಡಿದ್ದೇನೆ. ಮೊದಲನೇದಾಗಿ ಅವರಿಗೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ವರ್ಕರ್ಸ್ಗೂ ಇದೆ, ಅದರಲ್ಲಿ ಮೊದಲನೇದಾಗಿ ಡಿ ಗ್ರೂಪ್ ಎಂಪ್ಲಾಯಿಗೆನ ಮೊದಲು ಕೊಡಬೇಕನ್ನೋ ಸೂಚನೆ ಇತ್ತು, ಅದರ ಪ್ರಕಾರ ಡಿ ಗ್ರೂಪ್ ಎಂಪ್ಲಾಯಿಗೆನ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರನ್ನು ಅಬ್ಸರ್ವೇಷನಲ್ಲಿ ಇರ್ತಾರೆ 25-30 ನಿಮಿಷ, ಆನಂತರ ಎಲ್ಲರಿಗೂ ಒಂದೊಂದು ಕೇಂದ್ರದಲ್ಲಿ ಒಂದೊಂದು 100 ಜನಕ್ಕೆ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು, ಅಥಣಿ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಮೋಸ ಮಾಡ್ತಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಹಾಂ, ತೂಕ ಮತ್ತು ಮಾಪನ ಇಲಾಖೆ ಸರಿಯಾಗಿ ವೇಳೆಗೆ ಭೇಟಿ ಕೊಡ್ತಾ ಇಲ್ಲ ಮತ್ತು ಯಾವುದೇ ವರದಿನೂ ಬರ್ತಾ ಇಲ್ಲ. ನಾನು ತಕ್ಷಣ ತೂಕ ಮತ್ತು ಮಾಪನ ಇಲಾಖೆದವ್ರನ್ನ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಗೆ ಕಳಿಸ್ಕೊಡ್ತೀನಿ. ಇದೇ ವೇಳೆ ಅಥಣಿ ತಾಲೂಕು ವೈದ್ಯಾಧಿಕಾರಿ ಬಸವರಾಜ್ ಕಾಗೆ ಮಾತನಾಡಿ, ಆರೋಗ್ಯ ಇಲಾಖೆಯ ಮಾರ್ಗಸೂಚಿತವಾಗಿ ಇವತ್ತು ಅಥಣಿ ಪಟ್ಟಣದಲ್ಲಿ ಕೋವ್ಯಾಕ್ಸಿನ್ ನೀಡಲಾಗುತ್ತಿದೆ. ಆರೋಗ್ಯ ಇಲಾಖೆ ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಮೊದಲ ಹಂತವಾಗಿ ಕೋವ್ಯಾಕ್ಸಿನ್ ಲಸಿಕೆಯನ್ನು ನೀಡಲಾಗುತ್ತದೆ ಎಂದು ಹೇಳಿದರು. ಕೋವ್ಯಾಕ್ಸಿನ್ ಪಡೆಯಲು ನಮ್ಮ ಸಿಬ್ಬಂದಿ ಹಿಂದೇಟು ಹಾಕುತ್ತಿಲ್ಲ ಎಂದು ಪ್ರತಿಕ್ರಿಯಿಸಿದರು. ಇದೇ ವೇಳೆ ಅಥಣಿ ತಾಲೂಕಿನಲ್ಲಿ ಮೊದಲಿಗೆ ಕೋವ್ಯಾಕ್ಸಿನ್ ಪಡೆದುಕೊಂಡ ಮಂಜುನಾಥ್ ನೂಲಿ ಮಾತನಾಡಿ, ತಾಲೂಕಿನಲ್ಲಿ ನಾನು ಮೊದಲು ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡಿರುವುದು ತುಂಬಾ ಸಂತೋಷವಾಗಿದೆ ಹಾಗೂ ಯಾವುದೇ ಭಯವಿಲ್ಲದೆ ತೆಗೆದುಕೊಂಡೆ. ಇದರಲ್ಲಿ ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಚುಚ್ಚುಮದ್ದಿನ ರೀತಿಯಲ್ಲಿ ಇರುವುದರಿಂದ ಭಯಮುಕ್ತವಾಗಿ ಪಡೆಯಿರಿ ಎಂದು ಕರೆ ನೀಡಿದರು.